ನಮಸ್ಕಾರ ಸ್ನೇಹಿತರೆ ಕನ್ನಡ ಕೇಳಿಯ ಮೂವತ್ತೊಂದನೇ ಸಂಚಿಕೆ ಇಂದು ಇದು ಒಂದು ತಿಂಗಳ ದಿನಗಳ ಲೆಕ್ಕದಲ್ಲಿ ಕೊನೆಯ ದಿನ ಅಂತೆಯೇ ನಮ್ಮ ಕನ್ನಡ ಕೇಳಿಯ ಕೊನೆಯ ಕಂತು ಕೂಡ ತಿಂಗಳು ಎಂದರೆ ಬೆಳದಿಂಗಳು ಎನ್ನುವ ಅರ್ಥ ಇರುವುದಾದರೆ ಅದರ ಪರ್ಯಾಯ ಪದ ಮಾಸ ಎಂಬುದಕ್ಕೆ ಬಣ್ಣಗೆಡು ಕುಂದು ಎನ್ನುವ ಅರ್ಥ ಇದೆ ಈ ಅರ್ಥಗಳಲ್ಲಿ ನಮ್ಮ ಕನ್ನಡ ಕೇಳಿ ತಿಂಗಳ ಕೇಳಿಯೂ ಮಾಸದ ಕೇಳಿಯೂ ಆಗಲಿ ಎನ್ನುವ ಕಾರಣಕ್ಕೆ ಒಂದು ವಿರಾಮಕ್ಕೆ ಬರುತ್ತಿದ್ದೇನೆ ಯಾವುದಕ್ಕೆ ಆರಂಭವಿದೆಯೋ ಅದಕ್ಕೆ ಕೊನೆಯೂ ಸಹ ಇರಬೇಕಲ್ಲವೇ ಆದರೆ ಅದರ ಪರಿಣಾಮಕ್ಕೆ ಪ್ರಸರಣಕ್ಕೆ ಚಿರ ನೂತನತೆ ಇರಲಿ ಚಿರಂಜೀವತ್ವವಿರಲಿ ಎನ್ನುವುದೇ ನನ್ನ ಬಯಕೆ ಮುಗಿಸುವ ಮೊದಲು ಒಂದಿಷ್ಟು ಪರಸ್ಪರ ಹಂಚಿಕೊಂಡ ಭಾವಗಳನ್ನ ಹೇಳಲೇಬೇಕಾದ್ದನ್ನ ಹೇಳಿ ಬಿಡುತ್ತೇನೆ ಕೇಳುವ ಸಹನಿಯನ್ನು ಬೇಡುತ್ತಾ ಕಳೆದ ಕೇಳಿಗಳ ಸಿಂಹಾವಲೋಕನ ಮಾಡುವುದಾದಲ್ಲಿ ಹಲ್ಮಿಡಿಯಿಂದ ಹಿಡಿದು ನಮಗೆ ಬೇಕಾದಂತಹ ಸಂಸ್ಕಾರ ಹರಿಕಥಾ ವಿಶೇಷ ಇತಿಹಾಸದ ವಿಶೇಷ ಘಟನೆಗಳ ಮರುಚಿಂತನೆ ವಿಶೇಷ ಕಾವ್ಯಗಳು ಸಂಗೀತ ಕರ್ನಾಟಕ ರಾಜಾದಿರಾಜರ ಕಥೆಗಳು ನಾಡಿನ ಹೆಮ್ಮೆಗಳು ಕನ್ನಡದ ಜನಪದ ಪ್ರಾಣಿ ಪ್ರೀತಿ ಗೂಢ ಕಾವ್ಯಗಳು ವ್ಯಕ್ತಿತ್ವದ ಹಿರಿತನ ಅವಧಾನ ಕಲಾ ಹೀಗೆ ಹಲವು ಹತ್ತು ರುಚಿಗಳ ರಸಪಾಕ ಈ ಕನ್ನಡ ಕೇಳಿ ಆದಿಕವಿ ಪಂಪ ನಮ್ಮ ನಾಡನ್ನು ವರ್ಣಿಸುತ್ತಾ ಹೀಗೆ ಹೇಳುತ್ತಾನೆ ಮಿಡಿದೊಡೆ ತನಿಗರ್ವೂ ರಸ ಿಡುವು ಬಿರಿದೊಂದು ಮುಗುಳ ಕಂಪಿನೊಳೆ ಮೊಗಂ ದುಂಬಿಗಳು ಅಳ್ಕಮೆ ಒಡುವು ಕುಡಿದೊಂದೇ ಪಣ್ಣ ರಸದೊಳೆ ಗಿಳಿಗಳು ಇದರರ್ಥ ಕನ್ನಡ ನಾಡಿನಲ್ಲಿ ಕಬ್ಬನ್ನ ಮಿಡಿದ ಮಾತ್ರಕ್ಕೆ ರಸ ಒಸರುತ್ತದೆಯಂತೆ ದುಂಬಿಗಳಿಗೆ ಒಂದು ಹೂವಿನಲ್ಲೇ ಹೊಟ್ಟೆ ತುಂಬಿ ಬಿಡುತ್ತದಂತೆ ಗಿಳಿಗಳಿಗೆ ಒಂದು ಹಣ್ಣಿನ ರಸದಲ್ಲೇ ಅಜೀರ್ಣವಾಗುತ್ತದಂತೆ ಇದು ಕನ್ನಡ ನಾಡಿನ ಫಲವತ್ತತೆ ಸಮೃದ್ಧತೆ ಆದ್ದರಿಂದ ಎಲ್ಲವನ್ನೂ ಹೇಳುವುದು ಸಾಧ್ಯವಿಲ್ಲ ನನ್ನ ಮನಸೆಳೆದ ಸಂಗತಿಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ಹೇಳುವ ಯತ್ನ ಮಾಡಿದ್ದೇನೆ ಹೇಳದೆ ಬಿಟ್ಟ ಹೇಳಲೇಬೇಕಾಗಿದ್ದ ಸಂಗತಿಗಳು ಸಾವಿರಾರಿವೆ ಅಲ್ಲದೆ ನಾನು ಹೇಳಿದ್ದೆಲ್ಲ ಹೊಸತು ಎನ್ನುವ ಭಾವವಿಲ್ಲ ಇಲ್ಲಿರುವುದೆಲ್ಲ ದಾಖಲಾಗಿರುವ ಸಂಗತಿಗಳೇ ಇತಿಹಾಸಕ್ಕೊಂದು ಕನ್ನಡಿ ಹಿಡಿದಿದ್ದೇನೆ ಅಷ್ಟೆ ಅಂದಂದಿನ ಕಂತನ್ನು ಕೇಳಿ ಅನೇಕರು ಪ್ರತಿಕ್ರಿಯಿಸಿದ್ದೀರಿ ಆನಂದಿಸಿದ್ದೀರಿ ದೂರದ ಅಮೆರಿಕದಿಂದ ಕೂಡ ಪ್ರತಿಕ್ರಿಯೆ ಬಂದಿದೆ ಉತ್ತಮ ಸೃಜನಶೀಲ ಯೋಜನೆ ಎಂದು ಅತ್ಯಂತ ಮಾಹಿತಿಪೂರ್ಣವೆಂದು ನಿರೂಪಣೆ ಶೈಲಿ ಧ್ವನಿ ಅದ್ಭುತವೆಂದು ಮೆಚ್ಚುಗೆ ಸೂಸಿ ಅನ್ಯನನ್ನಾಗಿ ಮಾಡಿದ್ದೀರಿ ವಿಶೇಷವಾಗಿ ಹರಿಕಥೆ ಸಿರಿ ಭೂವಲಯ ಅಳಸಿಂಗ ನೇಪಾಳದ ಸಂಬಂಧ ಮೊದಲಾದವಕ್ಕೆ ಬಹಳ ಚರ್ಚೆಯೇ ನಡೆದಿದೆ ಬೆಂಗಳೂರು ಮಾತ್ರವಲ್ಲದೆ ಮೈಸೂರು ಕೋಲಾರ ಹಾಸನ ಚಿಕ್ಕಮಗಳೂರು ಶ್ರವಣಬೆಳಗೊಳ ಮೊದಲಾದ ಮೊದಲಾದೆಡೆಗಳಿಂದ ನನಗೆ ಕರೆಗಳು ಬಂದಿವೆ ಜೊತೆಗೆ ನಮ್ಮಲ್ಲಿಗೆ ಬನ್ನಿ ಎನ್ನುವ ಪ್ರೀತಿಯ ಆಹ್ವಾನ ಕೂಡ ಕೇವಲ ಸಮಯೋಚಿತ ಹಾಗೂ ಒಂದು ಪ್ರಯತ್ನ ಎಂದು ಆರಂಭಿಸಿದ ಈ ಸರಣಿಗೆ ಯಾವುದೇ ಪೂರ್ವ ನಿರ್ಧರಿತ ಯೋಜನೆಗಳು ಇರಲಿಲ್ಲ ಈ ಮಟ್ಟಕ್ಕೆ ಇದು ಮುಟ್ಟಬಹುದೆಂಬ ಕಲ್ಪನೆ ಕೂಡ ಇರಲಿಲ್ಲ ಆದ್ದರಿಂದ ಎಲ್ಲರಿಗೂ ತಲೆಬಾಗಿ ಕೈ ಮುಗಿದು ಬಿಡುವೆ ಸ್ವೀಕರಿಸಿ ಇನ್ನು ಈ ಕಾರ್ಯ ನನ್ನೊಬ್ಬನಿಂದ ಆದುದಲ್ಲ ಇದರ ಹಿಂದಿನ ಪ್ರೇರಣೆ ಸಹಾಯಗಳನ್ನು ನಾನು ನೆನೆಯಲೇಬೇಕು ಮೊದಲಿಗೆ ಸ್ಥಳೀಯ ಪಂಚಾಮೃತ ಅನ್ನುವ ಸಂಸ್ಥೆಯಡಿ ನಡೆಯುವಂತಹ ಮಾಸಿಕ ಕಾರ್ಯಕ್ರಮದಲ್ಲಿ ಇಂತಹುದೇ ಗಮನ ಎನ್ನುವಂತಹ ಒಂದು ಹತ್ತು ನಿಮಿಷದ ಮಾತುಗಾರಿಕೆಯನ್ನ ನಾನು ನಡೆಸಿಕೊಡುತ್ತಿದ್ದೆ ಒಂದು ರೀತಿಯಲ್ಲಿ ಅದರ ಪರಿಷ್ಕೃತ ಭಾಗವೇ ಈ ಕನ್ನಡ ಕೇಳಿ ಇದಕ್ಕೆ ನನಗೆ ಮೂಲ ಸ್ಫೂರ್ತಿ ನನ್ನ ಗೆಳೆಯ ಅಷ್ಟೇ ಅವಧಾನಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರು ಹದಿನಾರು ವರ್ಷಗಳ ಹಿಂದೆ ಬರೆದಂತಹ ಕನ್ನಡ ಮನಸ್ಸಿಗೆ ಕೈ ಮುಗಿವೆ ಅನ್ನುವಂತಹ ಒಂದು ಪುಸ್ತಕ ಬಹುಶಃ ಈ ಸರಣಿಯ ಮುಕ್ಕಾಲು ಭಾಗ ಅದರದೆ ಹಾಗೆ ಅವರ ಕನಕದಾಸರ ಮುಂಡಿಗೆಗಳು ಅನ್ನುವ ಪುಸ್ತಕ ಕೂಡ ಜತೆಗೆ ಇದೇ ರೀತಿಯ ಡಾಕ್ಟರ್ ಚಿತಾನಂದ ಮೂರ್ತಿಯವರ ಕನ್ನಡ ಸಂಸ್ಕೃತಿ ಹಿರಿಮೆ ಗರಿಮೆ ಅನ್ನುವಂತಹ ಪುಸ್ತಕ ಕೂಡ ನನಗೆ ನೆರವಾಗಿದೆ ಇದಲ್ಲದೆ ಕರ್ನಾಟಕ ಪರಂಪರೆ ಎನ್ನುವ ಬೃಹತ್ ಗ್ರಂಥ ಮತ್ತು ಜೀವಿಯವರ ಇಗೋ ಕನ್ನಡ ಕೀರ್ತಿ ಕುರ್ತುಕೋಟಿಯವರ ಸಾಹಿತ್ಯ ಸಂಗಾತಿ ಡಾಕ್ಟರ್ ಆರ್ ಗಣೇಶ್ರವರ ಕನ್ನಡದಲ್ಲಿ ಅವಧಾನ ಕಲೆ ಎನ್ನುವ ಗ್ರಂಥ ಮತ್ತು ಹಾಸನದ ಪ್ರೊಫೆಸರ್ ನರಹರಿಯವರ ರಾಮಾಯಣ ಮಹಾಕಾವ್ಯದ ಗ್ರಂಥ ಇಷ್ಟಲ್ಲದೆ ಆಧುನಿಕ ಗೂಗಲ್ನಲ್ಲಿ ಸಿಗುವಂತಹ ಪೂರಕ ಅಂಶಗಳು ಇನ್ನು ನನ್ನ ಮಾತನ್ನು ವಿದ್ಯುನ್ಮಾನದಲ್ಲಿ ದಾಖಲಿಸಿ ನಿಮಗೆ ತಲುಪಿಸಲು ನೆರವಾದ ಆಧುನಿಕ ತಂತ್ರಜ್ಞಾನ ಮತ್ತು ನನ್ನ ಅವಳಿ ಪುತ್ರರಾದ ಚೇತನ್ ಚಂದನ್ ಜೊತೆಗೆ ಮೊದಲ ಕೇಳುಗಳಾದ ಮಡದಿ ನಳಿನಿ ಈ ಎಲ್ಲರಿಗೂ ನಾನು ಆಭಾರಿ ಇದು ಮತ್ತೂ ಹೆಚ್ಚು ಹಬ್ಬಿ ಹರಡಲು ಕಾರಣರಾದ ಹಾಸನದ ನನ್ನ ಆತ್ಮೀಯ ಗೆಳೆಯ ಮಂಜುನಾಥ್ ಮೈಸೂರಿನ ಆಕಾಶವಾಣಿಯ ಬೇದ್ರೆ ಮಂಜುನಾಥ್ ಮತ್ತು ಇವುಗಳನ್ನು ಆಲಿಸಿ ಉತ್ತೇಜನ ನೀಡಿದ ರಾ ಗಣೇಶ್ ವಸಂತ ಭಾರದ್ವಾಜ್ ಸಾಹಿತಿ ನ ಮೊಗಸಾಲೆ ಎಂಎಸ್ ನರಸಿಂಹಮೂರ್ತಿ ಅಲ್ಲದೆ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳ ಎಲ್ಲ ಸದಸ್ಯರಿಗೆ ಹಿತೈಷಿಗಳಿಗೆ ನನ್ನ ಆತ್ಮೀಯ ಧನ್ಯವಾದಗಳು ಅವಧಾನದ ಭಾಗವನ್ನು ಕೇಳಿದ ಗೆಳೆಯ ವಸಂತ ಭಾರದ್ವಾಜ್ ಒಂದು ಸಣ್ಣ ಪದ್ಯವನ್ನು ಬರೆದು ಕಳಿಸಿದ್ದಾರೆ ಅದು ಹೀಗಿದೆ ವಿಜಯಕುಮಾರನ ಸಾಹಸ ರಜೆಯೊಳಗಾನಂದ ರಸದ ಹೊಳೆಯಾಯಿತಲ ನಿಜದಿಂದಲಿ ಕನ್ನಡ ನುಡಿಯ ಜನಮಿದೈ ಕೇಳಿಯಾಡಿ ಕುಣಿಯಲಿ ರಸಿಕರ್ ಎನ್ನುವ ಪದ್ಯ ಕೇಳಿಯಾಡಿ ಎಂದರೆ ಇಲ್ಲಿ ಆಟವಾಡಿ ಅಥವಾ ಆಲಿಸಿ ಮಾತನಾಡಿಕೊಂಡು ನಲಿಯಲಿ ಎನ್ನುವ ಅರ್ಥದಲ್ಲಿ ಅವರು ಬಳಸಿದ್ದಾರೆ ಇನ್ನು ಕೊನೆಯ ಫಲಶ್ರುತಿ ಎಲ್ಲ ಕನ್ನಡಾಸಕ್ತರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇದು ಹೆಚ್ಚು ಉಪಯೋಗವಾಗಲಿ ಕನ್ನಡ ನಾಡು ನುಡಿಯ ಪ್ರೀತಿ ಬೆಳಗಲಿ ಬೆಳೆಯಲಿ ಉಳಿಯಲಿ ವಾಗ್ದೇವಿಗೆ ನನ್ನ ನಮಸ್ಕಾರ ನಾನು ಭ ರ ವಿಜಯಕುಮಾರ್